ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಂಗಳವಾರ ಸಂಜೆ 6 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕಷ್ಟರ ಚತುರ್ಥಿ ಇದೆ, ಅದಕ್ಕೆ ಹೊಳಲ್ಕೆರೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ. ಬನ್ನಿ, ನನ್ನ ಮಗಳನ್ನು ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಇವಳೇ ನನ್ನ ಮಗಳು, ಆಟ ಆಡ್ತಾ ಇದ್ದಾಳೆ. ಸನು, ಹಾಯ್ ಹೇಳು. ಹಾಯ್. ಏನು ಓದ್ತಾ ಇದೀಯಾ? ಐ ಆಮ್ ಸ್ಟಡಿಂಗ್ ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಹೌದಾ? ಎಸ್. ಏನು ಮಾಡ್ತಾ ಇದೀಯಾ ಇವಾಗ? ನಾನು ಇಲ್ಲಿ ಚಿತ್ರ ಬಿಡಿಸ್ತಾ ಇದ್ದೀನಿ. ಹೌದಾ, ಸರಿ ಸರಿ. ಹಾಯ್ ಫ್ರೆಂಡ್ಸ್, ಇವಾಗ ಬಿಟ್ವಿ, ಹೋಗ್ತಾ ಇದ್ದೀವಿ. ನಮ್ಮೂರಿಂದ ತುಂಬ ದೂರ ಏನಿಲ್ಲ, ಬರೀ 10 ಕಿಲೋಮೀಟ್ರ್ ಅಷ್ಟೇ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ. ಇದೆ ಫ್ರೆಂಡ್ಸ್ ಹೊಳಲ್ಕೆರೆಯಲ್ಲಿ ಗಣಪತಿ ದೇವಸ್ಥಾನ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಫ್ರೆಂಡ್ಸ್ ಇದು. ಇಲ್ಲಿಗೆ ತುಂಬ ದೂರ ದೂರದಿಂದ ಎಲ್ಲ ಜನ ಬರ್ತಾರೆ ಫ್ರೆಂಡ್ಸ್. ಸಂಕಷ್ಟರ ಚತುರ್ಥಿ ದಿನ ಫುಲ್ಲು ರಶ್ ಇರುತ್ತೆ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ. ಇವತ್ತು ಸಂಕಷ್ಟರ ಚತುರ್ಥಿ ಅಲ್ವಾ, ಅದಕ್ಕೆ ಸ್ವಲ್ಪ ರಶ್ ಇದೆ. ಬೆಳಗ್ಗೆ ಇನ್ನೂ ತುಂಬ ರಶ್ ಇರುತ್ತೆ, ಇಷ್ಟೊತ್ತಲ್ಲಿ ಸ್ವಲ್ಪ ಕಮ್ಮಿ ಇದೆ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಫ್ರೆಂಡ್ಸ್, ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಹೊಳಲ್ಕೆರೆ ಯಾರ್ಯಾರು ಇದ್ದೀರಾ, ನೋಡ್ತಾ ಇದ್ದೀರಾ ವ್ಲಾಗ್ನ, ನನ್ನ ವ್ಲಾಗ್ನ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಮನೆಗೆ ಬಂದ್ವಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.